ಎಸ್, ತುಮಕೂರು ಮಹಾನಗರ ಪಾಲಿಕೆಯಿಂದ ಇವತ್ತು ಇತಿಹಾಸ ಸೃಷ್ಟಿಸುವಂತ ಕೆಲಸ ಅಂತ ಹೇಳಬಹುದು. ಹೊಸ ಆಯುಕ್ತರು ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ, ಈ ನಗರದಲ್ಲಿ ಕಾಣ್ತಾ ಇದ್ದಂತ ಪ್ರಶ್ನೆ, ಇವರ ಯೋಜನೆಗಳು ಯಾವ ರೀತಿ ಆಗಿರಬಹುದು, ಇವರ ಮುಂದಿನ ದಿನಗಳಲ್ಲಿ ತುಮಕೂರು ನಗರದ ಜನಕ್ಕೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನುವಂತ ಪ್ರಶ್ನೆ ಏನಿತ್ತು. ಇವತ್ತು ಒಂದು ವಿಶೇಷವಾದಂತ ವಿನೂತನವಾದಂತ ಕಾರ್ಯಕ್ರಮವನ್ನ, ತ್ವರಿತ ಸೇವೆ ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು, ಬಹಳ ಜನಗಳಿಗೆ ಅನುಕೂಲ ಆಗ್ತಾ ಇರುವಂತದ್ದನ್ನ ನೋಡ್ತಾ ಇದೀವಿ. ಇವತ್ತಿನ ಒಂದು ವಿಶೇಷ ಅದಾಲತ್ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದು ಮಹಾನಗರ ಪಾಲಿಕೆಯಲ್ಲಿ ತಮ್ಮ ಸಮಸ್ಯೆಯನ್ನು ಹಂಚಿಕೊಳ್ತಾ ಇರುವಂಥದ್ದು, ಆ ಸಮಸ್ಯೆ ಜೊತೆಗೆ ಪಾಲಿಕೆ ಆಯುಕ್ತರಾದಂಥ IAS ಅಧಿಕಾರಿಯಾದಂಥ ಅಶ್ವಿಜ ಅವರು ಸ್ಪಂದಿಸ್ತಾ ಇರುವಂಥ ರೀತಿ, ಇಲ್ಲ ಒಂದು ಕಡೆ ತುಮಕೂರು ನಗರದ ಜನಗಳ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ಭರವಸೆ ಸೃಷ್ಟಿಯಾಗ್ತಾ ಇರುವಂಥದ್ದು. ಸ್ವತಃ IAS ಅಧಿಕಾರಿ ಅಶ್ವಿಜ ಅವರು ಪಾಲಿಕೆ ಆಯುಕ್ತರ ಜೊತೆ ಇದ್ದಾರೆ. ಮೇಡಮ್, ಈ ಅಭಿಯಾನ ಅವಶ್ಯಕತೆ ಆಗಿರೋ ಅಭಿಯಾನ ಆಗಿದೆ, ಇವತ್ತು ಯಾವ ರೀತಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ? ಜನರು ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಾರೆ, ಇಲ್ಲಿವರೆಗೂ ಒಂದು 400 ಅಪ್ಲಿಕೇಶನ್ಸ್ ಆದರೂ ಬಂದಿದೆ. ಜನರು ತುಂಬಾ ಅನುಕೂಲ ಆಗ್ತಾ ಇದೆ. ನಾವು ಆನ್ ಸ್ಪಾಟ್ ಸಹ ಕೊಡ್ತಾ ಇದ್ದೀವಿ ಸರ್ಟಿಫಿಕೇಟ್ಸ್, ಏನು ಬರ್ತ್ ಸರ್ಟಿಫಿಕೇಟಲ್ಲಿ ಮೈನರ್ ಕರೆಕ್ಷನ್ಸ್ ಆಗಿದ್ದರೆ, ಫಾರ್ಮ್ 3 ಆದ್ರೆ ಇನ್ನು ತಿದ್ದುಪಡಿ ಮೈನರ್ ಕರೆಕ್ಷನ್ಸ್ ಆಗಿದ್ದರೆ ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಮಾಡಿ ಕೊಡ್ತಾ ಇದ್ದಾರೆ. ಜನರು ತುಂಬ ಖುಷಿ ಪಡ್ತಿದ್ದಾರೆ. ಒಂದು ಪಾಲಿಕೆ ಅಂತ ಬಂದಾಗ ಮಧ್ಯವರ್ತಿಗಳ ಹಾವಳಿಯಿಂದ ಜನಗಳು ಆಯುಕ್ತರತ್ತ ಬಂದು ಭೇಟಿ ಮಾಡೋದಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಇದರಿಂದ ಏನಾದ್ರು ಮಧ್ಯವರ್ತಿಗಳ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ನಿಜ ನಮ್ಮ ಸರ್ಕಾರನೂ ಇದೇನೆ ಹೇಳುತ್ತಲ್ಲ, ನಾವು ಜನರ ಮನೆ ಬಾಗಿಲಿಗೆ ಹೋಗ್ಬೇಕು ಸರ್ಕಾರ ಅಂತ. ಅದರ ಒಂದು ಪ್ರಯತ್ನನೇ ಇದು, ಮಧ್ಯವರ್ತಿಗಳು ಯಾರಿಗೂ ಅವಕಾಶ ಕೊಡದಿರೋ ಹಾಗೆ ಅವರೇನು ಡೈರೆಕ್ಟ್ ನಮ್ಮ ಹತ್ರ ಬಂದ್ಬಿಟ್ಟು ಮಾತಾಡೋ, ನಮ್ಮ ಅಧಿಕಾರಿಗಳೆಲ್ಲರೂ ಇದರ ಸೆಕ್ಷನ್ ಹೆಡ್ಸ್ ಇದ್ದಾರೆ, ಕೇಸ್ ವರ್ಕರ್ RIR, ಸೊ ಡೈರೆಕ್ಟ್ ಬಂದು ಅಪ್ರೋಚ್ ಮಾಡ್ಬೋದು. ಮೇಡಮ್, ಇವತ್ತಿನ ಒಂದು ವಿಶೇಷ ಅದಾಲತ್ ಕಾರ್ಯಕ್ರಮ ಎಷ್ಟು ಜನಗಳಿಗೆ ಅನುಕೂಲ ಆಗ್ತಾ ಇದೆ? ಈಗ ಸಾವಿರಾರು ಜನಗಳು ಬರ್ತಾ ಇದ್ದಾರೆ, ಯಾವ ರೀತಿ ಸಮಸ್ಯೆಗಳನ್ನು ಒತ್ತು ತರ್ತಾ ಇದ್ದಾರೆ? ಇದು ನಾವು 5 ಕೌಂಟರ್ಗಳನ್ನ ಓಪನ್ ಮಾಡಿದ್ದೀವಿ. ಒಂದು ಜನನ ಮರಣ, ವಾಟರ್ ಮತ್ತು UGD ಎಲೆಕ್ಷನ್ ಸೆಕ್ಷನ್ ಹಾಗೂ ರೆವಿನ್ಯೂ ಸೆಕ್ಷನ್. ಸೊ ಜನನ ಮರಣ ಅಲ್ಲಿ ಮೈನರ್ ಕರೆಕ್ಷನ್ಸ್ ಏನಾದರೂ ಇನಿಷಿಯಲ್ಸ್ ಆ ಥರ ಆ್ಯಡ್ ಮಾಡಬೇಕಾದ್ರೆ ಮಾಡಿಸ್ಕೋಬೋದು. ಎಲೆಕ್ಷನಲ್ಲಿ ಫಾರ್ಮ್ 6, ಫಾರ್ಮ್ 7 ಅಪ್ಲಿಕೇಶನ್ಸ್ ಕೊಡ್ಬೋದು. ನೆಕ್ಸ್ಟ್ ವಾಟರ್ ಆ್ಯಂಡ್ UGD ಹೊಸ ಕನೆಕ್ಷನ್ಸ್ ಮತ್ತು ಅಕ್ರಮ ಇದು ಸಕ್ರಮ ಮಾಡ್ಕೋಬೋದು. ಆ್ಯಂಡ್ ತಿದ್ದುಪಡಿಯಲ್ಲಿ ಹೆಸರು, ಅಳತೆ, ಅದಲಿ ಬದಲಿ ಆಗಿರೋದು, ಅಡಿಷನ್ ಆಫ್ ಅಡ್ರೆಸ್ ಈ ಥರ ಮಾಡಿಸ್ಕೋಬೋದು. ಟ್ಯಾಕ್ಸ್ ಫಿಕ್ಸೇಷನ್ನು ಫಾರ್ಮ್ 3, ಇಷ್ಟು ಎಲ್ಲ ನಾವು ಸೌಕರ್ಯಗಳನ್ನು ಇವತ್ತು ಮಾಡ್ಬೋದು. ಮೇಜರ್ ಆಗಿ ತುಮಕೂರು ನಗರದಲ್ಲಿ ಯಾವ ಸಮಸ್ಯೆ, ಜ್ವಲಂತ ಸಮಸ್ಯೆ ಅಂತ ಇದೋ ಅದನ್ನು ನೀವು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಏನಾದರೂ ಇನ್ನು ಮುಂದೆ ಹೆಜ್ಜೆ ಇಡ್ತೀರಾ? ಇದು ಅದರೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಪ್ಲಸ್ ಇವತ್ತು ಎಷ್ಟು ಜನ ಬಂದಿದ್ದಾರೆ, ಅದರ ಯಾವ ಸೆಕ್ಷನ್ದು ಜಾಸ್ತಿ ಕೇಸಸ್ ಬಂದಿದೆ ಅಂತ ಒಂದು ಅನಾಲಿಸಿಸ್ ಮಾಡಿಬಿಟ್ಟು ಅದ್ರ ಮೇಲೆ ಸಹ ಫೋಕಸ್ ಮಾಡ್ತೀವಿ. ಮೇಡಮ್, ಇದು ಒಂದು ದಿನದ ಕಾರ್ಯಕ್ರಮ ಆಗುತ್ತೋ ಅಥವಾ ಮುಂದಿನ ದಿನಗಳಲ್ಲಿ ಪ್ರತಿ ವಾರವೂ ಕೂಡ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಯೋಜನೆ ಇದೆಯಾ? ನಮ್ಮ ಪೂಜ್ಯ ಮಹಾಪೌರ ಹೇಳಿದ್ದಾರೆ, ಏನು ಸಜೆಷನ್ ಕೊಟ್ಟಿದ್ದಾರೆ, ಪ್ರತಿ ತಿಂಗಳು ಒಂದು ದಿನ ಇಟ್ಕೊಳ್ಳಿ ಅಂತ. ಸೊ ನಾವು 4th week ಫ್ರೈಡೇ ಮಾಡಬೇಕು ಅಂತ ಇದೆ. ಮೇಡಮ್, ಈಗ ಹೊಸದಾಗಿ ಏನು ಅಕ್ರಮ ಕಟ್ಟಡಗಳಿದೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆ ಆಗಿರ್ಬೋದು, ಇದಕ್ಕೆ ಏನಾದರೂ ಅನುದಾನದ ಕೊರತೆ ಏನಾದರೂ ಇದೆಯಾ ಪಾಲಿಕೆ? ಅನುದಾನದ ಕೊರತೆ ಏನಿರೋದಿಲ್ಲ. ಆಸ್ ಫಾರ್ ಆಸ್ ಎಲ್ಲರೂ ಟ್ಯಾಕ್ಸ್ ಪೇ ಮಾಡಿದ್ರೆ ನಮಗೆ, ಎಲ್ಲರೂ ಪ್ರಜೆಗಳು ಟ್ಯಾಕ್ಸ್ ಪೇ ಮಾಡಿದ್ರೆ ಕೊರತೆ. ಮೇಡಮ್, ಇಲ್ಲಿ ಒಂದು ನಮ್ಮ ಹೆಮ್ಮೆಯ ವಿಚಾರ ಏನಂದರೆ, ತುಮಕೂರು ಜಿಲ್ಲೆಯಲ್ಲಿ ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಮ್ಮ ಪತಿಯಾಗಿರೋದ್ರಿಂದ ಇಬ್ಬರು IAS IPS ಅಧಿಕಾರಿಗಳನ್ನು ನಾವು ಪಡ್ಕೊಂಡಿದ್ದೀವಿ. ನಿಮ್ಮಿಬ್ಬರಿಂದ ಬಹಳಷ್ಟು ಅಪೇಕ್ಷೆಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ IAS ಅಧಿಕಾರಿಯಾಗಿ ತುಮಕೂರು ನಗರವನ್ನು ಈ ರೀತಿಯಾಗಿ ನನ್ನ ಕನಸಿದೆ ಅಂತ ಅಂದರೆ, ತುಮಕೂರು ನಗರವನ್ನು ಯಾವ ರೀತಿ ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ದೆ? ಕೊನೆಯದಾಗಿ, ತುಂಬಾ ಕನಸಿದೆ. ಒಂದು ಏನು ಮನೆಗೂ ನಲ್ಲಿ ಅದೊಂದು ಮಾಡಬೇಕಂತ ಅದೊಂದು ಪ್ರಯತ್ನ. ಪ್ರತಿಯೊಂದು ಮನೆಗೂ ನಲ್ಲಿ ಇರಬೇಕು, ಸ್ಟಾಮ್ ವಾಟರ್ ಡ್ರೇನ್ಸ್ ಎಲ್ಲನೂ ಕ್ಲೀನ್ ಆಗಿರಬೇಕು, UGD ಕನೆಕ್ಷನ್ಸ್ ಎಲ್ರಿಗೂ ಸಿಗಬೇಕು. ಮೊನ್ನೆ ತಾನೇ ನಮ್ಮ ಹೋಮ್ ಮಿನಿಸ್ಟ್ರಿ ಸರ್ ಅವರು, ಪರಮೇಶ್ವರ್ ಸರ್ ಅವರು ಒಂದು 50 croresನ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರಿಂದ ಮಿಸ್ಸಿಂಗ್ ಲಿಂಕ್ಸ್ ಎಲ್ಲನೂ ಮಾಡಬೇಕು, ಸಿಟಿನ ಬ್ಯೂಟಿಫೈ ಮಾಡಬೇಕು. ಮತ್ತು ನಮ್ಮ ಸಿಟಿಯಲ್ಲಿ ಇವಾಗ ಫಿಸಿಕಲಿ ಚಾಲೆಂಜ್ಡ್ ಆಗಿರಲಿ, SC ST ಅವರಿಗೆ ಅನುಕೂಲ ಆಗುವಂಥ ಸ್ಕೀಮ್ಸ್ನ ತರಬೇಕು. ಸೊ ತುಂಬಾ ಇದೆ ನಮ್ಮ ಪ್ರಾಜೆಕ್ಟ್ಸ್, ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಮಾಡೋಣ. ಒಟ್ಟಾರೆ ತುಮಕೂರು ನಗರದ ಜನತೆಗೆ ನಾನು ಯಾವ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ತುಮಕೂರು ಜನತೆಯ ಏನೇ ಕಷ್ಟಕರ ಅದು ನನ್ನ ಜೊತೆ ಇರ್ತೀನಿ ಎನ್ನುವಂಥದ್ದು ಪಾಲಿಕೆ ಆಯುಕ್ತ ಅಶ್ವಿಜಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಜಯತಿಂದ ಜಯಗಾಜ್ ಎಲ್ಲ ಹೋಗ್ತೀವಿ.